ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ಸ್ ರಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಆಗ್ತಕ್ಕಂಥ ಒಂದು ಮಿಸ್ಟೇಕ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋ ಒಂದು ಮಾಹಿತಿನ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಏನಪ್ಪ ಮಿಸ್ಟೇಕ್ ಅಂದರೆ ನಿಮಗೆ ಗೊತ್ತಿರ್ಬೋದು ನಾವು ಈ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕು ಅಂತ ಸೊ ಆ ಪ್ರೋಗ್ರೆಷನ್ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬೇಕಪ್ಪ ಅಂದರೆ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಬರ್ತೇವೆ ಈ ಪ್ರೋಗ್ರೆಷನ್ ಮಾಡಿರಲಿ ಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಯಾವ ತರಗತಿನ ಪ್ರೋಗ ಪ್ರಮೋಷನ್ ಮಾಡಬೇಕೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಏನು ಮಾಡ್ತೀವಿ ಆ ಮಕ್ಕಳನ್ನು ಪ್ರಮೋಟ್ ಮಾಡ್ತೇವೆ ಸೊ ಈ ಪ್ರಮೋಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೈ ಮಿಸ್ಟೇಕ್ ಏನು ಮಾಡ್ತೀವಪ್ಪ ಅಂದರೆ ಯಾವುದೋ ಒಂದು ಮಗುನ ಪ್ರಮೋಟ್ ಮಾಡಿ ಇಲ್ಲಿ ಈ ಸ್ಕೂಲ್ ಸ್ಟೇಟ ಇದೆಯಲ್ವಾ ಸ್ಕೂಲಿಂಗ್ ಸ್ಟೇಟಸ್ ಇದೆಯಲ್ವಾ ಅಲ್ಲಿ ನಾವು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅನ್ನೋ ಆಪ್ಷನ್ ಬದಲು ಲೆಫ್ಟ್ ಔಟ್ ವಿತ್ ಟಿ ಸಿ ಅನ್ನೋ ಆಪ್ಷನನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟು ನಾವೇನು ಮಾಡಿರ್ತೀವಿ ಫೈನಲೈಸ್ ಕೂಡ ಮಾಡಿರ್ತೇವೆ ಸೊ ಫೈನಲೈಸ್ ಮಾಡಿದ ಮೇಲೆ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಯಿತು ನಾವೇನು ಮಾಡಿದ್ವಿ ಬೈ ಮಿಸ್ಟೇಕ್ ತಪ್ಪು ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಗುನ ನಾವು ಬೈ ಮಿಸ್ಟೇಕ್ ಲೆಫ್ಟ್ ಔಟ್ ಟಿ ಸಿ ವಿತ್ ಲೆಫ್ಟೌಟ್ ಔಟ್ ಅಂತ ಮಾಡಿದ್ವಿ ಸೊ ಈಗ ಆ ಮಗುನ ಮತ್ತೆ ನಮ್ಮ ಶಾಲೆಗೆ ರೀ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಓಕೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದ್ರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಮ್ ಎಚ್ ಆರ್ ಡಿ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ ಪಡಿತಾಯಿರಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ಮೊದಲೇದಾಗಿ ನೀವು ಏನು ಮಾಡಬೇಕು ನಿಮ್ಮ ಸ್ಕೂಲ್ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡ್ಕೊಳ್ಳಿ ಅಟ್ ಪ್ರೆಸೆಂಟ್ ನಿಮ್ಮ ಸ್ಕೂಲ್ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡ್ಕೊಳ್ಳಿ ಯಾವ ಒಂದು ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಆ ಒಂದು ನೀವು ಯಾವ ತರಗತಿ ಲೆಫ್ಟ್ ಔಟ್ ಮಾಡಿರ್ತೀರಲ್ಲ ಆ ಒಂದು ತರಗತಿಯ ಸ್ಟ್ರೆಂತ್ ಕಡಿಮೆ ಆಗಿರ್ತದಲ್ವಾ ಸೊ ಆ ಒಂದು ತರಗತಿಯ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಆ ಮಗಿನ ಡಿಟೇಲ್ಸ್ ಇರೋದಿಲ್ಲ ನಿಮಗೆ ಸೊ ಅಂತಹ ಮಕ್ಕಳ ಒಂದು ಮೊದಲು ನಾವು ಆ ಮಕ್ಕಳ ಪೆನ್ ಐಡಿಯನ್ನು ನಾವು ಕಂಡು ಸೊ ಯಾವ ರೀತಿ ಪೆನ್ ಐ ಡಿಯನ್ನು ಕಂಡು ಅಂದರೆ ನೋಡಿ ಇಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬನ್ನಿ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟಿಗೆ ಬನ್ನಿ ಸೊ ಅದರಲ್ಲಿ ನಿಮಗೆ ಯಾವ ಮಕ್ಕಳ ಒಂದು ಪೆನ್ ಐ ಡಿ ಬೇಕು ಆ ಪೆನ್ ಐ ಡಿ ಯಾವ ಮಗಿನ ಒಂದು ನೀವು ರೀ ಅಡ್ಮಿಷನ್ ಮಾಡ್ಕೋಬೇಕು ಆ ಮಗುವಿನ ಒಂದು ಪೆನ್ ಐಡಿಯನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಜೊತೆಗೆ ಆ ಮಗುವಿನ ಒಂದು ಡೇಟ್ ಆಫ್ ಬರ್ತನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಫೈಂಡ್ಔಟ್ ಮಾಡಿಕೊಂಡ ನಂತರ ನೀವು ಹೇಗೆ ನೀವು ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ ನಂತರ ಇಲ್ಲಿ ಇಂಪೋರ್ಟ್ ಮಾಡಿಲ್ಲ ಅಂಥದ್ದೆಲ್ಲ ಅಲ್ಲಿರ್ತಕ್ಕಂಥ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಮಗುವನ್ನು ರೀಅಡ್ಮಿಷನ್ ಮಾಡಿಕೊಳ್ಬೇಕು ನಿಮ್ಮ ಶಾಲೆಗೆ ಆ ಮಗುವಿನ ಸ್ಟೂಡೆಂಟ್ ಪೆನ್ ನಂಬರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ ಸೊ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ ಮಗುವಿನ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ನೋಡ್ಬೋದು ಸ್ಟೂಡೆಂಟ್ ಸ್ಟೇಟಸ್ ಪ್ರೋಗ್ರೆಷನ್ ಡನ್ ಬೈ ಸ್ಕೂಲ್ ಸ್ಟಡಿಡ್ ಇನ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೆ ಕರೆಂಟ್ಲಿ ಇನ್ ಡ್ರಾಪ್ ಬಾಕ್ಸ್ ಅಂದರೆ ಆ ಮಗು ಡ್ರಾಪ್ ಬಾಕ್ಸಲ್ಲಿದೆ ಯಾವುದೇ ಶಾಲೆಯಿಂದ ಇಂಪೋರ್ಟ್ ಆಗಿಲ್ಲ ಅಂತ ಈಗ ನೀವು ನಿಮ್ಮ ಶಾಲೆಗೆ ಅಗೇನ್ ವಾಪಸ್ ಇಂಪೋರ್ಟ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಬೋದು ಕ್ಲಾಸ್ ಫೈವ್ ಯಾವ ಇದೆ ಅದು ಸ್ಕೂಲ್ ನೇಮು ಅಂಟೆ ಆಗಿದೆ ಯೂ ಡೇಸ್ ಕೋಡ್ ಯಾವುದೇ ಶಾಲೆ ಆಗೋದು ಟ್ಯಾಗ್ ಆಗಿರುವುದಿಲ್ಲ ಮತ್ತು ಕ್ಲಾಸ್ ನೀವು ಯಾವ ತರಗತಿಗೆ ನೀವು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಇಂಪೋರ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಇದಿಲ್ಲ ಅಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಮತ್ತೆ ಏಗೇನು ಮತ್ತೆ ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ ಇಲ್ಲಿ ಎರಡು ಕ್ಲಾಸ್ ಬರುತ್ತೆ ಪ್ರೀವಿಯಸ್ ಕ್ಲಾಸು ಅಟ್ ಪ್ರೆಸೆಂಟ್ ಕ್ಲಾಸು ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆ ಮಗು ಯಾವ ಒಂದು ತರಗತಿಯಲ್ಲಿದೆ ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಅಡ್ಮಿಷನ್ ಆ ಪ್ರೆಸೆಂಟ್ ಶಾಲೆಗೆ ಆ ಮಗಿನ ಡೇಟ್ ಆಫ್ ಅಡ್ಮಿಷನನ್ನು ಇಲ್ಲಿ ಹಾಕ್ಬಿಟ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೇಟ್ ಆಫ್ ಅಡ್ಮಿಷನ್ ಹಾಕ್ಬಿಟ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಕ್ಸ್ಟ್ ಕೇಳುತ್ತೆ ನೋಡಿ ಆರ್ ಇಶ್ಯೂರ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ನೇಮ್ ಕೇಳುತ್ತೆ ಮತ್ತು ಯಾವ ತರಗತಿಗೆ ಕೇಳುತ್ತೆ ನೀವು ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದರೆ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದು ಅಗೇನ್ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಆ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ತರಗತಿಗೆ ಇಂಪೋರ್ಟ್ ಮಾಡಿದ್ರಲ್ವ ಆ ತರಗತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಆ ಮಗುವಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಸೋರಿನಾ ನೋಡಿ ಈಗ ನಾನಿಲ್ಲಿ ಫಸ್ಟ್ಗೆ ಕಾಣಿಸಿದವ ನಾಟ್ ಸ್ಟಾರ್ಟೆಡ್ ಅಂತ ಆ ಮಗು ನಾನು ಈಗ ಇಂಪೋರ್ಟ್ ಮಾಡ್ಕೊಂಡಿದ್ದೇನೆ ಸೊ ಹೀಗೆ ನೀವು ನಿಮ್ಮ ಶಾಲೆಯ ಯಾವುದಾದ್ರೂ ಮಗುವನ್ನು ಬೈ ಮಿಸ್ಟೇಕು ಟಿ ಸಿ ಔಟ್ ಮಾಡಿದರೆ ಲೆಫ್ಟ್ ಔಟ್ ಅಂತ ಮಾಡಿದರೆ ಅದನ್ನ ರೀ ಅಡ್ಮಿಷನ್ ನಿಮ್ಮ ಶಾಲೆಗೆ ತುಂಬ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಅನಿಸುತ್ತೆ ಸೊ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು